ಹಾಯ್ ಹಲೋ, ನಮಸ್ಕಾರ ವೀಕ್ಷಕರೇ. ಇವತ್ತು ನಾನು ಹೂವನ್ನು ಹೇಗೆ ಪ್ರಿಸರ್ವ್ ಮಾಡಿ ಇಡೋದು ಅಂತ ಹೇಳಿ ತೋರಿಸ್ತೀನಿ. ಅದು ಶಾವಂತಿಗೆ ಹೂವನ್ನ ಹೇಗೆ ಪ್ರಿಸರ್ವ್ ಮಾಡಿ ಇಡೋದು ಅಂತ ಹೇಳಿ ತೋರಿಸ್ತೀನಿ. ಇದನ್ನು 7 ದಿನಗಳ ಕಾಲ ನಾವು ಕ್ಲೀನಾಗಿ ಹೇಗಿತ್ತೋ ಫಸ್ಟ್ ತೊಗೊಂಡಾಗ ಹೇಗಿರುತ್ತೋ ಅದೇ ರೀತಿನ ನಾವು ಪ್ರಿಸರ್ವ್ ಮಾಡಿ ಇಡ್ಬೋದು. ಅದನ್ನು ಹೇಗೆ ಅಂತ ತೋರಿಸ್ತೀನಿ. ಇಲ್ಲಿ ನಾನು 1 ಕೆಜಿ ಆಗೋಷ್ಟು ಶಾವಂತಿಗೆ ಹೂವನ್ನು ತೊಗೊಂಡಿದ್ದೀನಿ. ಇದನ್ನು ನಾವೇನು ಮಾಡಬೇಕು ಅಂದರೆ ಒಂದು ಪೇಪರ್ ಮೇಲೆ ಹಾಕಿ ಕ್ಲೀನಾಗಿ ಹರಡಿ ಇಡಬೇಕು. ಅದು ಗಾಳಿಗೆ ಇಡಬೇಕು ಸ್ವಲ್ಪ ಹೊತ್ತು. ಹೀಗಿಡೋದ್ರಿಂದ ಅದರಲ್ಲಿ ಹೂವಿನಲ್ಲಿರುವಂಥ ನೀರಿನ ಅಂಶ ಎಲ್ಲ ಒಣಗ್ಕೋಬೇಕು. ಒಣಗಿದ ಮೇಲೆ ನಾವು ಪ್ರಿಸರ್ವ್ ಮಾಡಿಡಬೇಕು. ಅದಕ್ಕಿಂತ ಮುಂಚೆ ನಾವೇನಾದರೂ ಪ್ರಿಸರ್ವ್ ಮಾಡಿಟ್ಟರೆ ಅಲ್ಲಲ್ಲೇ ಹೂವು ಕೊಳ್ತು ಹೋಗ್ತಾ ಬರುತ್ತೆ, ದಳಗಳೆಲ್ಲ ಹಾಳಾಗ್ತಾ ಬರುತ್ತೆ. ಅದಕ್ಕೋಸ್ಕರನೇ ನಾವು ಹೂವನ್ನು ಚೆನ್ನಾಗಿ ನೀರು ಹೋಗೋ ಥರನೇ ಒಣಗಿಸಿಡ್ಕೋಬೇಕು. ನೋಡಿ, ನಾನು ಇದನ್ನು ಚೆನ್ನಾಗಿ ಒಣಗಿಸಿಡ್ಕೊಂಡಿದ್ದೀನಿ. ಈಗ ಒಂದು ಡಬ್ಬಿನ ತೊಗೊಂಡಿದ್ದೀನಿ, ಏರ್ಟೈಟ್ ಕಂಟೈನರ್ ತೊಗೊಂಡಿದ್ದೀನಿ, ಅದನ್ನು ಕ್ಲೀನಾಗಿ ಡ್ರೈ ಮಾಡ್ಕೊಂಡಿದ್ದೀನಿ. ಹಾಗೆ ಇಲ್ಲಿ ಒಂದು ನಾನು ನ್ಯೂಸ್ ಪೇಪರನ್ನು ಹಾಕ್ಕೊತಾ ಇದ್ದೀನಿ ಡಬ್ಬಿಗೆ. ಅದನ್ನು ಯಾಕೆ ಹಾಕ್ತಾ ಇದ್ದೀನಿ ಅಂತ ಅಂದರೆ ಇದನ್ನು ನಾವು ಫ್ರಿಜರಲ್ಲಿಟ್ಟಾಗ ಅದು ನೀರು ಕೆಳಗಡೆ ತಳಕ್ಕೆ ಬಂದು ಕೂರುತ್ತೆ, ಅದಕ್ಕೋಸ್ಕರ ಹಾಗಾಗಬಾರ್ದು ಅಂತ ಹೇಳಿ ನಾನು ಕೆಳಗಡೆ ಒಂದು ನ್ಯೂಸ್ ಪೇಪರನ್ನು ಹಾಕ್ಕೊಂಡಿನಿ ಅದಕ್ಕೆ. ಹಾಗೆ ನಾನು ಈಗ ಎಲ್ಲ ಹೂವನ್ನು ಇದಕ್ಕೆ ಹಾಕ್ಕೊತೀನಿ. ಹೂವನ್ನು ನಾವು ಕ್ಲೀನಾಗಿ ಕ್ಲೀನ್ ಮಾಡಿ ಹಾಕ್ಕೋಬೇಕು. ಅದರಲ್ಲಿರೋ ಡಸ್ಟು ಎಲೆ ಅವೆಲ್ಲ ಹಾಕಬಾರ್ದು. ಹಾಕೋದ್ರಿಂದ ಹೂವು ಬೇಗ ಹಾಳಾಗೋಗುತ್ತೆ. ನೋಡಿ, ನಾನು ಈಗ ಕ್ಲೀನ್ ಮಾಡ್ಕೊತಾ ಇದ್ದೀನಿ ಹೂವನ್ನ. ಹಾಗೆ ಕ್ಲೀನ್ ಮಾಡ್ಕೊಂಡು ಆ ಡಬ್ಬಿಗೆ ಹಾಕ್ಕೊತಾ ಇದ್ದೀನಿ. ನೋಡಿ, ಹೂವಲ್ಲಿರುವಂಥ ಈ ಥರ ಎಲೆ ಇರುತ್ತಲ್ಲ, ಈ ಎಲೆನೆಲ್ಲ ನಾವು ತೆಗೆದು ಹಾಕಬೇಕು. ಆ ಎಲೆಯಿಂದನೇ ಬೇಗ ಹೂವು ಹಾಳಾಗುತ್ತೆ. ನೋಡಿ, ಈ ಥರ ಕ್ಲೀನ್ ಮಾಡಿಕೊಂಡು ನಾವು ಏರ್ಟೈಟ್ ಕಂಟೈನರಲ್ಲಿ ಹಾಕಿಡೋದ್ರಿಂದ ತುಂಬ ದಿನ ಬರುತ್ತೆ. ನೋಡಿ, ಈ ಥರ ಎಲ್ಲ ಹೂವನ್ನು ಹಾಕ್ಕೊಂಡಿದ್ದೀನಿ ನಾನು. ಇದ್ರ ಮೇಲೊಂದು ನ್ಯೂಸ್ ಪೇಪರನ್ನು ಕ್ಲೋಸ್ ಮಾಡ್ತೀನಿ. ಯಾಕೆ ಅಂದರೆ ಅದು ಡಬ್ಬಿ ಕ್ಲೋಸ್ ಮಾಡಿದಾಗ ಯಾವುದೇ ರೀತಿ ನೀರು ಬಿಡಬಾರ್ದು ಅಂತ. ನೋಡಿ, ಈ ಥರ ಎಲೆನೆಲ್ಲ ತೆಗೆದು ಹಾಕಿ ಇಡಬೇಕು ಹೂವನ್ನು. ನೋಡಿ, ಈ ಥರ ನೋಡಿ, ಈ ಥರ ಒಂದು ನ್ಯೂಸ್ ಪೇಪರನ್ನು ಕವರ್ ಮಾಡಿ ಆಮೇಲೆ ಕ್ಲೋಸ್ ಮಾಡಬೇಕು. ಈ ಥರ ಇಡೋದ್ರಿಂದ ಹೂವು 1 ವಾರ 10 ದಿನಗಳ ತನಕನೂ ನಾವು ತೊಗೊಂಡಾಗ ಹೇಗೆ ಫ್ರೆಶ್ ಆಗಿರುತ್ತೋ ಅದೇ ರೀತಿ ಇರುತ್ತೆ. ನೋಡಿ, ಕ್ಲೀನಾಗಿ ಕ್ಲೋಸ್ ಮಾಡಬೇಕು. ಕ್ಲೋಸ್ ಮಾಡಿ ಇದನ್ನು ಫ್ರಿಜ್ಜರಲ್ಲಿ ಇಡಬೇಕು. ಗಟ್ಟಿಯಾಗಿ ಕ್ಲೋಸ್ ಮಾಡಬೇಕು. ಯಾವುದೇ ಕಡೆಯಿಂದನೂ ಸ್ವಲ್ಪನೂ ಗಾಳಿಯಾಗಲಿ ನೀರಾಗಲಿ ಹೋಗಬಾರ್ದು. ನೋಡಿ, ಈ ಥರ ಮಾಡಿ ಇಡಬೇಕು. ಈ ಥರ ಇಡೋದ್ರಿಂದ ಹೂವು ಚೆನ್ನಾಗಿರುತ್ತೆ. ನೋಡಿ, ನಾನು ಇದನ್ನು ಆಗಲೇ 7 ಡೇಸ್ ಇಟ್ಟಿರೋದು ಹೂವಿದು. ನೋಡಿ, ಸ್ವಲ್ಪ ನೀರು ಹತ್ತಿದೆ ಕವರಿಗೆ, ಸ್ವಲ್ಪ ಪೇಪರಿಗೆ ಸ್ವಲ್ಪ ಅಷ್ಟೇ ನೀರು ಟಚ್ ಆದಂಗೆ ಆಗಿದೆ. ಅದು ನಾವು ಕ್ಲೋಸ್ ಮಾಡಿರ್ತೀವಲ್ಲ ಅದರ ಹಾವಿಗೆ ಆ ಥರ ಆಗಿದೆ. ನೋಡಿ, ಹೂವು ಎಷ್ಟು ಫ್ರೆಶ್ ಆಗಿದೆ ಅಂದರೆ ಅವತ್ತು ತೊಗೊಂಡಾಗ ಹೇಗಿತ್ತೋ ಹಾಗೆಯೇ ಇದೆ. ನಾನು ಒಂಚೂರು ನೀರು ಹತ್ತಿಲ್ಲ ಹೂವಿಗೆ, ಎಷ್ಟು ಫ್ರೆಶ್ ಆಗಿದೆ ಅಂತೇಳಿ. ಹಾಗಾದರೆ ನಿಮಗೆಲ್ಲರಿಗೂ ನನ್ನ ಈ ವಿಡಿಯೋ ಇಷ್ಟ ಆದರೆ ನನ್ನ ಈ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಹಾಗೆ ಪಕ್ಕದಲ್ಲಿರೋ ಬೆಲ್ ಐಕಾನನ್ನು ಕ್ಲಿಕ್ ಮಾಡಿ. ನಾನು ಯಾವುದೇ ಹೊಸ ವಿಡಿಯೋ ಅಪ್ಲೋಡ್ ಮಾಡಿದ್ರೆ ಅದರ ನೋಟಿಫಿಕೇಷನ್ ನಿಮಗೆ ಸಿಗುತ್ತೆ. ಹಾಗಾದರೆ ಇನ್ನೊಂದು ಹೊಸ ವಿಡಿಯೋ ಜೊತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ಟೇಕ್ ಕೇರ್, ಬಾಯ್ ಬಾಯ್.